ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಗೈಸ್ ಇವತ್ತು ಕೂಡ ನಾನು ಇವತ್ತು ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಂಡವರೆಗೂ ನೋಡಿ ನಿಮ್ಗೆ ತುಂಬನೇ ಇಷ್ಟ ಆಗುತ್ತೆ ಸೊ ನೀವು ನೋಡಿದ ಮೇಲೆ ಹೇಗಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಸೊ ಇದನ್ನು ಏನು ಫ್ರೈ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಫ್ಲ್ಯಾಕ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಕುಂಬಳಕಾಯಿ ಸೀಡ್ಸು ಅದನ್ನೆಲ್ಲ ಏನು ಪಂಪ್ಕಿನ್ ಸೀಡ್ಸು ಎಲ್ಲಾನು ಫ್ರೈ ಮಾಡಿ ತಿಂತೀನಿ ಮಾರ್ನಿಂಗಲ್ಲಿ ಮಾರ್ನಿಂಗ್ ಫ್ರೈ ಮಾಡಿ ಇಟ್ಬಿಡ್ತೀನಿ ಯಾವಾಗ ಬೇಕು ಅನ್ಸಿದಾಗ ಸ್ನ್ಯಾಕ್ಸ್ ಥರ ತಿಂತಾಯಿರ್ತೀನಿ ಸೊ ಅದನ್ನೇ ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಟಪ್ ಟಪ್ ಅಂತ ಸೌಂಡ್ ಬರುತ್ತೆ ಅಂದರೆ ಫ್ರೈ ಆಗಿದೆ ಅಂತ ಅರ್ಥ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ರೆಡಿಯಾಗುತ್ತೆ ನಾನಿದು ಗ್ಲಾಸಲ್ಲಿ ಹಾಕ್ಕೊಂಡು ಸ್ಪೂನಲ್ಲಿ ಇರ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಕ್ರಂಚಿ ಕ್ರಂಚಿಯಾಗಿ ಅನಿಸುತ್ತೆ ಸೊ ಹೇರ್ ಕೂಡ ತುಂಬಾ ಒಳ್ಳೆಯದು ಸೊ ನೆಕ್ಸ್ಟ್ ಇದು ನಾನು ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳ್ಬೋದು ಸೊ ಏನಪ್ಪ ಅಂದರೆ ನಾನು ಎದ್ದಿದ ತಕ್ಷಣ ನಾನು ಇದನ್ನು ಚಿಯಾ ಚಿಯಾ ಇದರಲ್ಲಿ ಸೋಕ್ ಮಾಡಿ ಇಟ್ಟಿರ್ತೀನಿ ನೀರಲ್ಲಿ ಒಂದು ಗ್ಲಾಸ್ ವಾಟರ್ಗೆ ಸೊ ಅದನ್ನು ಫಸ್ಟು ಕುಡಿತೀನಿ ನಾನು ಏನಿಲ್ಲ ಗುಡ ಗುಡ ಅಂತ ಕುಡಿದು ಬಿಡ್ತೀನಿ ಸ್ವಲ್ಪ ಇರಿಟೇಟ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹೇರ್ಬೇಕು ಅಂತಂದರೆ ಕುಡಿಯಲೇಬೇಕು ಓಕೆ ಸೊ ನೆಕ್ಸ್ಟ್ ನಾನು ಇವತ್ತು ಬಚ್ಚುಗೆ ಬ್ರೇಕ್ಫಾಸ್ಟ್ಗೆ ನಿಮ್ಗೇನು ರೆಸಿಪಿಯನ್ನು ಏನು ಮಾಡ್ತಾ ಇಲ್ಲ ಮಾರ್ನಿಂಗ್ ಇದು ಸೊ ನೆಕ್ಸ್ಟು ಒಂದು ಎಮ್ ಇ ಎಮ್ ಇ ರೆಸಿಪಿ ಶೇರ್ ಮಾಡ್ತೀನಿ ಅದಕ್ಕೆ ವಿಡಿಯೋನ ಎಂಡವರೆಗೂ ನೋಡಿ ಅಂತ ಹೇಳ್ತಿರೋದು ಸೊ ಫಸ್ಟು ಇವತ್ತು ತಿನ್ನೋದಕ್ಕೆ ಉಪ್ಪಿಟ್ಟು ಮಾಡಿದ್ದೀನಿ ನೀವು ಅವಾಗಲೇ ನೋಡ್ತಿರ್ಬೋದು ಸೀಡ್ಸ್ ಫ್ರೈ ಮಾಡಬೇಕಾದ್ರೆ ಇದು ಬಾಕ್ಸ್ಗೆ ಲಂಚ್ ಬಾಕ್ಸಿಗೆ ಬಂದುಬಿಟ್ಟು ಸಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಆಲ್ಮೋಸ್ಟ್ ಲಾಸ್ಟ್ ವ್ಲಾಗಲ್ಲಿ ಕೂಡ ನೋಡಿರ್ತಾರೆ ಅವಳಿಗೆ ಸ್ಯಾಟರ್ಡೆ ಬಂದಾಗ ನಾನು ಸಾವಿಗೆ ಉಪ್ಪಿಟ್ಟನ್ನೇ ಮಾಡಿಕೊಟ್ಟಿದ್ದು ಸೊ ಅದಾದಮೇಲೆ ಇವತ್ತು ಯಾವಾರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ವೆನ್ನೆಸ್ಟಿ ಗೈಸ್ ಬುಧವಾರ ಸೊ ಇವತ್ತು ಬುಧವಾರ ಸಾಟರ್ಡೆ ಆದಮೇಲೆ ಬುಧವಾರ ನಾನು ನಿಮಗೆ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಓಕೆ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಾವಿಗೆ ಉಪ್ಪಿಟ್ಟು ಇದು ಬಂದುಬಿಟ್ಟು ಯಾಕೆ ಎರಡು ಬಾಕ್ಸ್ ಇದ್ದೀರಾ ಅನ್ಕೋಬೋದು ಇವು ಶಾರ್ಟ್ ಬ್ರೇಕಲ್ಲಿ ಬಿಡ್ತಾರೆ ಅದು ಇದು ಸ್ನ್ಯಾಕ್ಸ್ ಕೊಡಿಸೋ ಬದಲು ಸ್ನ್ಯಾಕ್ಸ್ ಕೊಡಿಸ್ತಾರೆ ಅಂದರೆ ಹೆಲ್ದಿ ಅಂತಂದರೆ ಕ್ಯಾರೆಟು ಕುಕುಂಬರು ಒಂದೊಂದು ಸತಿ ಕಳಿಸ್ತೀನಿ ಅಂದರೆ ಜಂಕ್ ಫುಡ್ ಏನೂ ಕಳಿಸೋ ಹಾಗಿಲ್ಲ ಚಾ ಚಿಪ್ಸು ಕುರುಕುರೆ ಆ ರೀತಿಯೆಲ್ಲ ಅದಕ್ಕೆ ಯಾಕೆ ಬೇಕು ಅಂತನ್ಬಿಟ್ಟು ನಾನೇನು ಮಾಡ್ತೀನಿ ಅಂತ ಎರಡು ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಸೊ ಒಂದು ಬಾಕ್ಸು ಲಂಚಲ್ಲಿ ಇನ್ನೊಂದು ಬಾಕ್ಸು ಬ್ರೇ ಶಾರ್ಟ್ ಬ್ರೇಕ್ಗೆ ಆಮೇಲೆ ವಾಟರ್ ಕೂಡ ಅಷ್ಟೇ ವಾ ವಾಟರ್ ಬಂದ್ಬಿಟ್ಟು ಹಾಟ್ ವಾಟರ್ನ ಹಾಕ್ತೀನಿ ನಾನು ಸೊ ಲುಕ್ ವಾಮ್ ವಾಟರ್ನ ಹಾಕ್ತೀನಿ ನೆಕ್ಸ್ಟು ಒಚ್ಚಿದು ಫಸ್ಟು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿಬಿಡ್ತೀನಿ ನಾನು ಟೆನ್ಷನಲ್ಲಿ ಪ್ಯಾಕ್ ಇಷ್ಟ ಆಗೋಲ್ಲ ಯಾಕಂತಂದರೆ ಏನೋ ಒಂದು ಇಟ್ಟಿರ್ತೀವಿ ಇಟ್ಟಿರಲ್ಲ ಅದಕ್ಕೆ ಇವಾಗಲೂ ಕೂಡ ಸ್ವಲ್ಪ ಟೆನ್ಷನಲ್ಲೇ ಪ್ಯಾಕ್ ಮಾಡಿದೆ ಅನಿಸುತ್ತೆ ಸ್ಪೂನ್ ಇಡೋದೇ ಮರ್ತೋಗ್ಬಿಟ್ಟಿದ್ದೆ ಸೊ ಆಮೇಲೆ ನೆನಪಾಯಿತು ಸೊ ನಾನು ಸ್ಪೂನ್ ಇಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಆ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ಜಾಸ್ತಿ ಟೆನ್ಷನ್ ಇದ್ದಾಗ ಆ ಲಂಚ್ ಬ್ಯಾಗ್ನ ಫ್ರೀಯಾಗಿ ಇದ್ದು ನಮ್ಮ ಮೈಂಡ್ ಫ್ರೀ ಆಗಿದ್ದಾಗ ಪ್ಯಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳಿದಾಗೆ ಉಪ್ಪಿಟ್ಟು ವಚ್ಚು ಬಂದ್ಬಿಟ್ಟು ತೆಳ್ಳಗೆ ಮಾಡು ಮಮ್ಮಿ ಅಂತ ಹೇಳ್ದು ಅವಳಿಗೊಂದು ಸ್ವಲ್ಪ ಜಾ ಒಂಥರ ರನ್ನಿ ರನ್ನಿಂಗ್ ಅಂತ ಇರ್ಬೋದು ಆ ರೀತಿ ಇರಬೇಕು ಅವ್ಳಿಗೆ ತುಂಬಾ ಇಷ್ಟ ಸೊ ನಾನೇನು ಮಾಡಿದೆ ಸ್ವಲ್ಪ ಈ ಸಾಕ್ಸಿ ಸಾರಿ ಶೂಯಿಂದ ನನಗೆ ಪ್ರಾಬ್ಲಮ್ ಆಯಿತು ನೈಟು ನನಗೆ ಮಳೆ ಬಂದಿದೆ ನನಗೆ ಗೊತ್ತೇ ಇಲ್ಲ ವಾಶ್ ಮಾಡಿಟ್ಟಿದ್ದೆ ಸೊ ನೆನಪಾದಾಗ ವಾಶ್ ಮಾಡ್ತೀನಿ ಸೊ ನಾನೇನು ಅಂಥ ಪರ್ಟಿಕ್ಯುಲರ್ ಏನಲ್ಲ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ವಾಶ್ ಮಾಡಿದ್ದೆ ಅದೇನಾಗಿದೆ ಮಳೆ ಬಂದ್ಬಿಟ್ಟು ಫುಲ್ಲು ನೆಂದೋಗ್ಬಿಟ್ಟಿತ್ತು ಸೊ ಇವಾಗ ಅವಳು ಇನ್ನೊಂದು ಇನ್ನೊಂದಿದೆ ಫುಲ್ ಟೈಟ್ ಆಗಿಬಿಟ್ಟಿದೆ ಅದೇ ಟೂ ಇಯರ್ಸ್ ಸ್ಕೂಲ್ ಇರಲಿಲ್ವಲ್ಲ ಅದಕ್ಕೆ ಫುಲ್ ಟೈಟ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಹೇರ್ ಡ್ರೈಯರಲ್ಲಿ ಅಷ್ಟೋ ತಿಂದ ಅದನ್ನೇ ನಾನು ಒಣಗಿಸ್ತಾ ಇದ್ದೆ ಸೊ ವಚ್ಚಿನ ಸ್ಕೂಲಿಗೆ ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನು ಇವಾಗ ಫೋರ್ ಎಷ್ಟು ಒಂದು ಟೆನ್ ಡೇಸ್ ಆಯ್ತು ಗೈಸ್ ನಾನು ಮೆಣ್ಸಿನ್ಕಾಯಿ ಮತ್ತು ಧನಿಯಾ ತಂದ್ಬಿಟ್ಟು ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಜಾಸ್ತಿ ಬಿಸಿಲು ಬರ್ತಾನೆ ಇಲ್ಲ ಸೊ ಇವತ್ತು ಹಾಕಲೇಬೇಕು ಅಂತ ಡಿಸೈಡ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಓಕೆ ಇಟ್ಸ್ ಓಕೆ ಅದೆಲ್ಲ ಆಮೇಲೆ ತೊಳ್ಕೊಳೋಣ ಅಂದ್ಬಿಟ್ಟು ಫಸ್ಟು ನಾನು ಒಣಗಾಕ್ಬಿಡ್ಬೇಕು ಲೈಟಾಗಿ ಮಳೆ ಮಳೆ ಬರೋ ಥರ ಇದೆ ಆದರೂ ಕೂಡ ಬಿಸಿಲು ಬರ್ತಾ ಇದೆ ಅದಕ್ಕೆ ಫಸ್ಟ್ ಇವತ್ತು ಸ್ವಲ್ಪ ಅದ್ರ ಜೊತೆಗೆ ಇವಾಗ ಹೆಂಗೋ ಮಿಷನ್ ಹಾಕ್ಸ್ಕೊ ಬರೋಕೆ ಹೋಗ್ತೀವಲ್ಲ ಅದ್ರ ಜೊತೆಗೇ ಸ್ವಲ್ಪ ಅಕ್ಕಿ ಇಟ್ಕೊಳ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸೋಣ ಅಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಯಾವುದೇ ರೀತಿ ಕುಸುಬ್ಲಕ್ಕಿ ಆಮೇಲೆ ಇಡ್ಲಿ ಅಕ್ಕಿ ಅಲ್ಲ ನಾನು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಿದ್ದೀನಿ ಸೊ ಅದನ್ನೇ ಚೆನ್ನಾಗೇ ಬರುತ್ತೆ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಕುಸುಬ್ಲಕ್ಕಿ ಯೂಸ್ ಮಾಡ್ಬೋದಿಲ್ಲ ಇಲ್ಲಾಂದರೆ ಇಡ್ಲಿ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಸೊ ನಾನು ಜಾಸ್ತಿ ಏನು ಅಕ್ಕಿ ರೊಟ್ಟಿ ಮಾಡಲ್ಲ ಸ್ವಲ್ಪ ಕಾಮನ್ ಆಗಿ ಯಾವಾಗಾದರೂ ಇಷ್ಟ ಸೊ ನಂಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ ನೋಡ್ತೀನಿ ಯಾವಾಗಾದರೂ ಇಂಟ್ರೆಸ್ಟ್ ಆಗಿದ್ದಾಗ ಮಾಡ್ತೀನಿ ಅಷ್ಟೇ ಸೊ ನೆಕ್ಸ್ಟ್ ನಾನು ಏನು ಮಾಡಿ ಮೇಲೆ ತೊಗೊಂಡ್ಬಂದಿದ್ದೀನಿ ತೊಗೊಂಬಂದು ಇಲ್ಲಿ ಇದ್ದೀನಿ ಇದನ್ನೇನಂದರೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ನಲ್ಲ ಇದನ್ನ ಒಂದು ಬಟ್ಟೆ ಮೇಲೆ ಇದ್ದೀನಿ ಯಾಕಂದರೆ ಇದನ್ನ ಒಳಗಡೆನೇ ನಿನ್ ನೆನೆಸ್ಬೋ ಅಂದರೆ ಒಣಗಿಸ್ಬೋದು ಒಳಗಡೆ ಫ್ಯಾನ್ ಕೆಳಗಡೆ ಒಣಗಿದ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಲೈಟಾಗಿ ಜಾಸ್ತಿ ಏನು ಬಿಸಿಲಿಲ್ಲ ಅಂದ್ಬಿಟ್ಟು ನಾನು ಮೇಲೆ ಹಾಕ್ತಾ ಇದ್ದೀನಿ ಸೊ ಬಿಸಿಲೂ ಹಾಕೋ ಅವಶ್ಯಕತೆ ಇಲ್ಲ ಒಳಗಡೆ ಕೂಡ ಒಣಗಿಸ್ಕೊಂಡು ನೀವು ಪುಡಿ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಮಳೆ ಬಂದು ರಾ ನೈಟು ಚೆನ್ನಾಗಿ ಇದಾಗಿದೆ ಇದು ಕ್ಲೀನ್ ಆಗಿಬಿಟ್ಟಿದೆ ಇದೇನು ಗಾರೆ ಎಲ್ಲ ಸೊ ಅದಕ್ಕೆ ನಾನು ಅದ್ರ ಮೇಲೆ ಇದ್ದೀನಿ ಎಲ್ಲದಕ್ಕೂ ಬಟ್ಟೆ ಅಂತಂದರೆ ಹಾಕೋಕ್ಕಾಗಲ್ಲ ನೆಕ್ಸ್ಟ್ ಇದು ಗೋಧಿ ಇದು ಕೂಡ ಅಷ್ಟೇ ರೇಷನಲ್ಲಿ ಕೊಟ್ಟಿರೋದು ಅತ್ತೆ ತೊಗೊಂಡ್ಬರ್ತಾರಲ್ಲ ಅದರಲ್ಲಿ ನಾನು ಸ್ವಲ್ಪ ತೊಗೊಂಡು ಬರ್ತೀನಿ ಈ ಈ ಮೆಣಸಿನ್ಕಾಯಿನ ತಂದಿದ್ದೀನಿ ಸೊ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿನೇ ತಂದಿದ್ದೀನಿ ಇದೇನು ಅಂದರೆ ಏನಿರುತ್ತೆ ತೊಟ್ಟಿರುತ್ತಲ್ಲ ಅದು ಇರುತ್ತೆ ಅದರಲ್ಲಿ ಸೊ ಅದಕ್ಕೆ ನಾನು ಇರಲಿ ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದರೆ ಸಖತ್ತು ಕಾಸ್ಟ್ಲಿ ಆಗಿಬಿಟ್ಟಿದೆ ಎಷ್ಟು ಅಂತಂದರೆ ನಮ್ಮೂರಲ್ಲಿ ಎಷ್ಟು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಗೋಧಿ ಬಿಡಿ ಗೋಧಿ ನಾನು ರೇಷನಲ್ಲೇ ತಂದಿರೋದು ನೆಕ್ಸ್ಟ್ ಗೋ ಈ ರೀತಿ ಹಾಕಿದ್ದೀನಿ ಒಣಗಾಕಿದ್ದೀನಿ ನಾನು ಇದು ಬಂದು ಮೆಣ್ಸಿನಕಾಯಿ ಓಕೆ ಮೆಣಸಿಷನ್ಕಾಯಿ ಬಗ್ಗೆ ಹೇಳ್ತೀನಿ ಮೆಣಸಿನ್ಕಾಯಿ ಬಂದು ಟೂ ಫಿಫ್ಟಿ ರುಪೀಸ್ ಇದು ರೀತಿ ತೊಟ್ಟಿದ್ದರೆ ಇಲ್ಲದೇ ಇರೋದು ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಇಲ್ಲಿ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂದ್ಬಿಟ್ಟು ಒನ್ ಕೆ ಜಿ ನೋಡಿ ಒನ್ ಕೆ ಜಿ ಥರ ಕಾಣಿಸೋದಿಲ್ಲ ಇದು ಇದು ಕೂಡ ಒನ್ ಕೆ ಜಿ ಇದು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗೋದು ಸೊ ನಾನು ಒನ್ ಫಿಫ್ಟಿ ರುಪೀಸ್ದೇ ತೊಗೊಂಡೆ ಸೊ ಮೆಣಸಿನಕಾಯಿ ಮತ್ತು ಧನಿಯಾ ಸೊ ನಾನು ಇದಕ್ಕೇನು ಹಾಕೋಲ್ಲ ಧನ್ಯ ಧನಿಯಕ್ಕೆ ಮಾತ್ರ ಚಕ್ಕೆ ಲವಂಗ ಹಾಕ್ತೀನಿ ಸೊ ಅದಾದಮೇಲೆ ಏನೂ ಹಾಕಲ್ಲ ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ ಬಿಟ್ಟು ಬಂದಿದ್ದೀನಿ ಸೊ ನಾನು ಫೇಸ್ ವಾಶ್ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಸೊ ನೋಡಿ ಎದ್ಕೊಂಬೇಡಿ ಸೊ ನಾನು ಅಂತ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ನಾನು ನಿಮಗೆ ಏನಪ್ಪ ಅಂತಂದರೆ ಚಿಕನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಅರ್ಶನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಇದೆ ಖಾಲಿಯಾಗಿಬಿಟ್ಟಿದೆ ಮಾಡ್ಸ್ಕೊಂಬರಬೇಕು ಸೊ ಧನಿಯಾ ಪುಡಿ ಏನೋ ಅಂತ ಇಂಪಾರ್ಟೆಂಟ್ ಏನಲ್ಲ ಬಿರಿಯಾನಿಲಿ ಹಾಕಿಲ್ಲ ಅಂದರೂ ನಡೆಯುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಬಿರಿಯಾನಿ ಪೌಡರ್ ಇತ್ತು ಒಂದು ಇದರಲ್ಲಿ ಅರ್ಧ ಪ್ಯಾಕೆಟ್ ಇತ್ತು ಸೊ ಅರ್ಧ ಪ್ಯಾಕೆಟ್ನ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸೋಂಬೇರಿ ಬಿರಿಯಾನಿ ಅಂತಲೇ ಹೇಳ್ಬೋದು ಹಾಗೇ ಲೇಝಿ ಬಿರಿಯಾನಿ ತಿನ್ನಬೇಕಾದ್ರೆ ಮಾತ್ರ ಶಾರ್ಪಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಎಮ್ಮಿ ಎಮ್ಮಿಯಾಗಿ ಸೊ ಮೊಸರು ಇದ್ದೀನಿ ಮೊಸರು ಹಾಕಿದ್ಮೇಲೆ ಉಪ್ಪು ಮೊಸರು ಎಲ್ಲ ಹಾಕಿದ್ಮೇಲೆ ಲೆಮನ್ ಹಾಕ್ತಾಯಿದೀನಿ ಇದಕ್ಕೆ ನೀವೇನು ಬೇರೆ ಇಂಗ್ರೀಡಿಯೆಂಟ್ಸ್ನ ಮತ್ತೆ ಏನು ತೊಗೋಬೇಕಾಗಿಲ್ಲ ಉಪ್ಪೊಂದು ನೋಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಫಟಾಫಟ್ ಸೋಂಬೇರಿ ಬಿರಿಯಾನಿ ಅಂತ ನಾವು ಸೋಂಬೇರಿ ಆಗಿದ್ರೆ ಅದು ಸೋಂಬೇರಿ ಬಿರಿಯಾನಿ ಅಲ್ಲ ನಾವು ಸೋಂಬೇರಿ ಆಗಿದ್ದಾಗ ಈ ರೀತಿ ಬಿರಿಯಾನಿನ ಟೇಸ್ಟಲ್ಲಂತೂ ನೀವು ಕಾಂಪ್ರಮೈಸ್ ಮಾಡೋ ಹಾಗೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಒಂದೊಂದು ಸತಿ ನಮಗೂ ಬೋರ್ ಆಗ್ತಾ ಇರುತ್ತಲ್ವ ಏನು ಮಾಡೋದು ಬಿಡಪ್ಪ ಮಾಡೋಕ್ಕಾಗಲ್ಲ ಅಡುಗೆ ಮಾಡೋದೇ ಒಂದು ಸತಿ ಬೋರ್ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸರ್ತಿ ಇಷ್ಟ ಇಂಟ್ರೆಸ್ಟಾಗಿ ಮಾಡ್ತೀವಿ ಕೆಲವೊಂದು ಸತಿ ಸೋಂಬೇರಿ ಥರ ಇದ್ದಾಗ ಈ ಬಿರಿಯಾನಿನ ಟ್ರೈ ಮಾಡಿಬಿಡಿ ಓಕೆನಾ ಸೊ ನಾನು ಯಾವಾಗಲೂ ಅಷ್ಟೇ ತುಂಬ ಬೇಗ ಕೆಲಸ ಆಗಬೇಕು ಅಂದಾಗ ಮಾಡ್ತೀನಿ ಸೊ ನಾನು ಇದ್ರ ಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಸ್ವಲ್ಪ ಆಯಿಲ್ ಜಾಸ್ತಿನೇ ಇದ್ರೇ ಬಿರಿಯಾನಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಕೊತ್ತಂಬರಿ ಪುದೀನ ಕೂಡ ಯಾಕೆ ಹಾಕಬೇಕು ಇವಾಗಲೇ ಹಾಕ್ಬಿಡೋಣ ಬಿಡಿ ಒಂದೇ ಸತಿ ಒನ್ ಪಾರ್ಟ್ ರೈಸ್ ಥರ ಮಾಡ್ಬಿಡೋಣ ಸೊ ನಾನು ಪುದೀನ ಇರಲಿಲ್ಲ ಅದಕ್ಕೆ ಕೊತ್ತಂಬರಿನ ಹಾಕಿದ್ದೀನಿ ಸೊ ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಟೆನ್ ಮಿನಿಟ್ಸ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನಾನ ಮಾಡ್ಕೊಂಡು ಬಂದ ಮೇಲಿದು ಸ್ನಾನ ಮಾಡ್ಕೊಂಡ್ಬಂದಮೇಲೆ ಸ್ವಲ್ಪ ಹೊಟ್ಟೆ ಇತ್ತು ಎಷ್ಟು ಇವಾಗಲೇ ಟೈಮ್ ಒನ್ ತರ್ಟಿ ಆಗಿತ್ತು ಇನ್ನೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ಸಿಂಪಲ್ ಈಝೆ ಅಂದರೆ ನಾವು ಸ್ಟವ್ ಹತ್ರ ಇರೋ ಹಾಗೆಲ್ಲ ಜಾಸ್ತಿ ಹೊತ್ತು ಸೊ ಅದು ಪಾಡಿಗೆ ಟೈಮ್ ಅಂತೂ ತೊಗೊಳುತ್ತೆ ಓಕೆ ನಿಜ ಹೇಳ್ತಾ ಇದ್ದೀನಿ ಓಕೆ ಪಾ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸೊ ಇವಾಗ ಇದು ಮಿಕ್ಸ್ ಮಾಡಿ ಇಟ್ಟಿರೋದಂತ ನಾನೇನು ಮಿಕ್ಸ್ ಮಾಡಿಲ್ಲ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಹೇಗಿತ್ತೋ ಹಾಗೆ ನಿಮಗೆ ಎಷ್ಟು ತೋರಿಸಿದೆ ನಾನು ಮಿಕ್ಸ್ ಮಾಡಿ ಅಷ್ಟನ್ನೇ ನಾನು ತೆಗ್ದು ಇವಾಗ ಈ ಕುಕ್ಕರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಸೊ ಖಾರದ ಪುಡಿ ಸ್ಪೈಸಿ ಸ್ಪೈಸಿ ಸಕ್ಕದಾಗಿತ್ತು ನೆಕ್ಸ್ಟು ಉಪ್ಪೊಂದನ್ನ ನೀವು ಆಮೇಲೆ ನೋಡ್ಕೋಬೇಕಾಗುತ್ತೆ ಆವಾಗಲೇ ಹೇಳಿದ್ನಲ್ಲ ಹಾಗೆ ಸೊ ಈ ರೀತಿ ಸ್ಪ್ರೆಡ್ ಮಾಡೋಣ ಈ ರೀತಿನೇ ಸ್ಪ್ರೆಡ್ ಮಾಡಿಬಿಟ್ಟು ರೈಸ್ ಕುಕ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ರೆ ದಮ್ ಬಿರಿಯಾನಿ ಕೂಡ ಆಗುತ್ತೆ ವೆರೈಟೀಸ್ ಆಫ್ ಬಿರಿಯಾನಿ ಮಾಡ್ಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ಕಮಿಂಗ್ ಬ್ಯಾಕ್ ಟು ಈ ಬಿ ಸೋಂಬೇರಿ ಬಿರಿಯಾನಿ ಜೊತೆ ಮಾತಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು ಕ್ಲೋಸ್ ಅಂದರೆ ಫುಲ್ ಕ್ಲೋಸ್ ಅಲ್ಲ ಸುಮ್ಮನೆ ಅದರ ಮೇಲೆ ಇಡೋದು ಸೊ ಲಿಡ್ ಯಾಕೆ ಹೋಗ್ತಾಯಿಲ್ಲ ಲೆದರೆಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಪ್ಲೇಟ್ನ ಮುಚ್ಚಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸಿಗೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ನಾವೆಲ್ಲದನ್ನೂ ಒಂದೇ ಸತಿ ಒಂದು ಒಂದು ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸತಿ ಆನಿಯನ್ಸು ಸತಿ ಟೊಮೊಟೊ ಸತಿ ಮೆಣಸಿನ್ಕಾಯಿ ಆಮೇಲೆ ಒಂದು ಸತಿ ಚಿಕನ್ ಹಾಕಿ ಫ್ರೈ ಮಾಡೋ ಬದಲು ಈ ರೀತಿ ನಮ್ಮ ಸೂಪರ್ ಡೂಪರ್ ಫಾಸ್ಟ್ ಸೋಂಬೇರಿ ಬಿರಿಯಾನಿನ ನೀವು ಟ್ರೈ ಮಾಡ್ಬೋದು ಖಂಡಿತ ಸೊ ಈರುಳ್ಳಿನೂ ಅದಕ್ಕೆ ಹಾಕಿದ್ದೀವಿ ಟೊಮೊಟೊನೂ ಹಾಕಿದ್ದೀವಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಏನೇನು ಹಾಕ್ತೀವಿ ಬಿರಿಯಾನಿಗೆ ಎಲ್ಲನೂ ಹಾಕಿದ್ದೀವಿ ನೀವು ಯಾವಾಗಲೂ ಅಷ್ಟೇ ಬಿರಿಯಾನಿ ಮಾಡಬೇಕಾದ್ರೆ ಧನಿಯಾ ಪೌಡರ್ನ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿ ಧನಿಯಾ ಪುಡಿ ಅಂಥ ಅವಶ್ಯಕತೆ ಏನಿಲ್ಲ ನಾವು ಬಿರಿಯಾನಿ ಪೌಡರಲ್ಲೇ ಅದರಲ್ಲಿ ಎಲ್ಲ ಸ್ಪೈಸಸ್ ಇರೋದ್ರಿಂದ ಇಟ್ಸ್ ಓಕೆ ಸಾಕಾಗುತ್ತೆ ಸೊ ರೀತಿ ಸ್ಪ್ರೆಡ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿಕ್ಕಿದ್ವಿ ಒಂದು ಫೈವ್ ಮಿನಿಟ್ಸು ಸೊ ಇನ್ನೊಂದು ಸರ್ತಿ ನೋಡೋಣ ಸೊ ಪರ್ಫೆಕ್ಟಾಗಿ ನೋಡ್ಬೋದು ಆಯಿಲ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಸ್ವಲ್ಪ ಸೀದೋದು ಕೂಡ ಸೀದೋಗಿದೆ ಸೊ ಓಕೆ ಸ್ವಲ್ಪ ಸಿಮ್ಗೆ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಆ ಸೀದೋಗಿರೋದೆಲ್ಲ ಮೇಲಿಗೆ ಬಂದುಬಿಡುತ್ತೆ ಸೀದೋಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಏನು ಸೀದೋಗಿಲ್ಲ ಬಿಡಿ ಅಂತ ಜಾಸ್ತಿ ಸೀಸ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಾನು ಅಂತಂದ್ರಿ ಅಂತ ಅನ್ಬೇಡಿ ಜಾಸ್ತಿ ಸೀಸ್ಬಿಡ್ಬೇಡಿ ನೋಡ್ಬೇಡಿ ಟೂ ಮಿನಿಟ್ಸ್ ಈ ರೀತಿ ಬಿಟ್ಟಿದ್ದೆ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಂದರೆ ಸೀದಿಲ್ಲ ಅಂತ ಅರ್ಥ ಅದಕ್ಕೆ ಅಂಟ್ಕೊಂಡಿತ್ತು ಅಂತ ಅರ್ಥ ಸೊ ಈ ರೀತಿ ಕಲರ್ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಆವಾಗ ನಮ್ಮ ಪೀಸಸ್ ಎಲ್ಲ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ವರೆಗೂ ಕುಕ್ಕಾಗಿದೆ ಅಂತ ಅರ್ಥ ಮಸಾಲೆ ಕೂಡ ನೈಂಟಿ ನೈನ್ ಪರ್ಸೆಂಟ್ವರೆಗೂ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ನಾವು ಅಕ್ಕಿನ ಹಾಕ್ಕೊತಾ ಇದ್ದೀವಿ ಅಕ್ಕಿನ ನಾನು ನೆನೆಸಿಲ್ಲ ಗಾಯಿಸಿ ಇವಾಗಲೇ ವಾಶ್ ಮಾಡಿಬಿಟ್ಟು ಹಾಗೆ ಇದ್ದೀನಿ ನಾವು ಅದನ್ನು ಮ್ಯಾಗ್ನೆಟ್ ಮಾಡಿರೋಂಥ ಬೌಲ್ ಏನಿತ್ತು ಅದರಲ್ಲಿ ನೀರನ್ನ ಮೆಜರ್ ಮಾಡಿ ಇಟ್ಕೊಂಡಿದ್ದೆ ಮಸಾಲೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೀರು ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದೇ ಒಂದು ಬಿಸಿಲನ್ನ ನಾನು ಕೂಗಿಸ್ಕೊತೀನಿ ನಾನು ಆವಾಗಲೇ ಹೇಳ್ದಾಗೆ ಮೇಯ್ನ್ ಇದಕ್ಕೆ ನೀಡಬೇಕು ನೋಡಬೇಕಾಗಿರೋದು ಉಪ್ಪನ್ನ ನೋಡ್ಕೋಬೇಕು ಯಾಕಂದರೆ ಉಪ್ಪನ್ನ ನಾವು ಅಷ್ಟು ಪರ್ಫೆಕ್ಟಾಗಿ ಎಷ್ಟೇ ಪರ್ಫೆಕ್ಟ್ ಅಡುಗೆ ಮಾಡೋರಾದರೂ ಹಾಕೋಕ್ಕಾಗಲ್ಲ ಹಾಕ್ಬೋದೇನೋ ನಾನು ಹಾಕೋಲ್ಲ ಅಷ್ಟೇ ಅದಕ್ಕೋಸ್ಕರ ಉಪ್ಪನ್ನ ನೋಡಿಕೊಂಡೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಉಪ್ಪನ್ನ ಹಾಕ್ಕೊಂಡೆ ಕಾ ಸ್ಪೈಸಿಯಾಗಿ ಸಖತ್ತಾಗಿತ್ತು ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಉಪ್ಪು ಕೊತ್ತಂಬರಿ ಪುದೀನ ಏನೂ ಬೇಡ ಇಷ್ಟೇ ನಮ್ಮ ಸೂಪರ್ ಡೂಪರ್ ಸೋಂಬೇರಿ ಸೂಪರ್ ಬಿರಿಯಾನಿ ಫಾಸ್ಟ್ ಬಿರಿಯಾನಿ ಅಂತಲೂ ಕೂಡ ಇರ್ಬೋದು ಸೊ ಒಂದು ವಿಸಲ್ ಆಗಲಿ ಒಂದು ವಿಸಲ್ ಮೇಲೆ ಸೂಪರ್ ಬಿರಿಯಾನಿನೇ ನಿಮ್ಗೆ ತೋರಿಸ್ತೀನಿ ಓಕೆ ಒಂದು ವಿಸಲ್ ಅಂತ ಒಂದೇ ವಿಸಲ್ ತೊಗೊಂಡಿದ್ದು ಅದನ್ನು ಕೂಡ ನಿಮ್ಗೆ ತೋರಿಸಿದೀನಿ ಒಂದು ವಿಸಲ್ ಸ್ಟೀಮ್ ಎಲ್ಲ ಓದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಗೈಸ್ ಸೂಪರ್ ಎಮ್ಮಿ ನಿಜವಾಗ್ಲೂ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಈ ಎಮ್ಮಿ ಬಿರಿಯಾನಿಯನ್ನು ನಿಜವಾಗ್ಲೂ ನೀವು ಟ್ರೈ ಮಾಡಿ ಈ ಲೇಝಿ ಲೇಝಿ ಸೋಂಬೇರಿ ಬಿರಿಯಾನಿ ನಾವು ಲೇಸಿಯಾಗಿದ್ದಾಗ ಅಗೇನ್ ಅಗೇನ್ ಕನ್ಫರ್ಮಿಂಗ್ ಸೊ ನೋಡ್ಬೋದು ಒಂದೇ ಒಂದು ವಿಸಿಲ್ ನಾನು ತೊಗೊಂಡಿದ್ದು ಕುಕ್ಕರಲ್ಲಿ ಯಾಕೆ ಮೆತ್ತಗಾಗುತ್ತೆ ಅಂದರೆ ನಾವೇ ಎಲ್ಲ ಮಾಡಿದಾಗ ತೊಗೊಳ್ತೀವಲ್ಲ ವಿಸಿಲ್ಸ್ ಅಷ್ಟು ವಿಸಿಲ್ಸ್ ತೊಗೊಳ್ಬಾರ್ದು ನೀರು ಕಮ್ಮಿ ಇಡಬೇಕು ಒಂದೇ ಒಂದು ವಿಸಿಲ್ ತಗೋಬೇಕು ಆವಾಗ ಫರ್ಫೆಕ್ಟಾಗಿರುತ್ತೆ ಸೊ ಪರ್ಫೆಕ್ಟ್ ಸೂಪರ್ ಬಿರಿಯಾನಿ ನಾನಿವಾಗ ತ್ರೀ ಆಗ್ತಿದೆ ಟೈಮು ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಫೈವ್ ಆಗ್ತಿದೆ ಇವಾಗ ನಾನು ಜಾಸ್ತಿ ಹೊಟ್ಟೆ ಸಿಕ್ಕಿತ್ತು ಸೊ ಹಾಕ್ಕೊಂಡು ತಿಂತೀನಿ ಸೊ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಇದರಲ್ಲಿ ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನಾನೊಂದು ಪೀಸ್ ಕೂಡ ಹಾಕ್ಕೊಳ್ಳೋಣ ಟೇಸ್ಟಾಗಿರುತ್ತೆ ಯಾವ ರೀತಿ ಬೆಂದಿದೆ ಅಂತ ನೋಡಬೇಕಲ್ವಾ ಸೊ ಇದು ಒಚ್ಚುಗೆ ಎತ್ತಿ ಇಡ್ತೀನಿ ನಾನು ಬಿಸಿ ಬಿಸಿದು ನಾವು ಫರ್ ಫೋರ್ ಓ ಕ್ಲಾಕ್ ಬರೋಷ್ಟ್ರೆ ಸ್ವಲ್ಪ ಬಿಸಿನೇ ಇರುತ್ತೆ ತ್ರೀ ಅಲ್ವಾ ಒನ್ ಅವರ್ ಬಿಸಿ ಇರುತ್ತೆ ಇಟ್ಸ್ ಓಕೆ ಸೊ ಬಿಸಿ ಬಿಸಿ ಬಿರಿಯಾನಿ ಗೈಸ್ ಟೇಸ್ಟ್ ಮಾಡ್ತೀನಿ ನೋಡ್ತಿರ್ಬೋದು ಎಷ್ಟು ಹೆಮ್ಮೆಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂದರೆ ನೀವು ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಪೀಸಸ್ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಉದುರೋಗ್ತಿದೆ ಬಿಸಿ ಮಾತ್ರ ಕೈ ಸುಟ್ಟೋಗ್ತಿದೆ ಸೊ ಅಷ್ಟು ಎಮ್ಮಿಯಾಗಿರುವಂಥ ಬಿರುಮಾ ಬಿರಿಯಾನಿ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸೂಪರಾಗಿ ಬಂದಿದ್ದೆ ಸೊ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಗೈಸ್ ಎಮ್ಮಿ ಎಮ್ಮಿ ಬಿರಿಯಾನಿ ಸೊ ಲೇಝಿ ಸೋಂಬೇರಿ ಬಿರಿಯಾನಿ ಅಂತ ಹೇಳ್ಬೋದು ಸೊ ಸೂಪರ್ ಸೂಪರ್ ಎಮ್ಮಿ ಆಗಿತ್ತು ನಿಜವಾಗ್ಲೂ ನಾನು ಮಾಡಿದ್ದೀನಿ ಅಂತ ಹೇಳೋದಲ್ಲ ಸೊ ನೀವೇ ಡೆಫಿನೆಟಾಗಿ ಆಗಿ ಟ್ರೈ ಮಾಡಿ ಸೊ ನಾವು ಒಂದೊಂದು ಒಂದೊಂದು ಹಾಕಿ ನಾವು ಫ್ರೈ ಮಾಡಿ ಮಾಡೋದಕ್ಕೂ ಈ ರೀತಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಸಮಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತ ಸೊ ನೋಡಿ ಜಸ್ಟ್ ಈಗ ತಾನೇ ಕೈ ತೊಳೆದಿದ್ದೀನಿ ಸೊ ಎಮ್ಮಿ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ತಿನ್ಬಿಡಿ ತ್ರೀ ಓ ಕ್ಲಾಕ್ ಆಗಿದೆ ಫಚ್ಚು ಫೋರ್ ಓ ಕ್ಲಾಕ್ ಹೋಗಿ ಕರ್ಕೊಂಡು ಬರಬೇಕು ಸೊ ಒನ್ ಅವರ್ ರೆಸ್ಟ್ ಮಾಡ್ತೀನಿ ನಾವು ಹೋದ್ಮೇಲೆ ನೆಕ್ಸ್ಟ್ ತರಕಾರಿ ತೊಗೊಂಡ್ಬರೋಕೆ ಏನು ತರಕಾರಿ ತೊಗೊಂಬಂದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ತರಕಾರಿ ತಂದು ತೋರಿಸ ಮೇಲೆ ನಿಮಗೆ ವಿಡಿಯೋನ ಎಂಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ನಾನು ಯಾವ ರೀತಿ ಖರೀದ್ ಪುಡಿ ಮಾಡಿಸ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಸೂಪರ್ ಡೂಪರ್ ವೀಡಿಯೋ ಇಷ್ಟ ಆಯಿತು ಈ ಸೋಂಬೇರಿ ಬಿರಿಯಾನಿ ಲೇಸಿ ಬಿರಿಯಾನಿ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಕ್ಕಿನ ಗಾಯಸ್ ಇವಾಗ ನಾನು ಮಲ್ಕೊತೀನಿ ರೆಸ್ಟ್ ಮಾಡ್ತೀನಿ ಒನ್ ಅವರ್ ನನಗೆ ಇವತ್ತು ನೋಡ್ತಿರ್ಬೋದು ಬಿಸಿಲು ಬಂದಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊತೀನಿ ಸೊ ಸ್ವಲ್ಪ ಬರ್ತಾ ಇದೆ ಮೋಡ ಹೋಗ್ತಾ ಇದೆ ಸೊ ಚೆನ್ನಾಗಿ ಮೆಣ್ಸಿನ್ಕಾಯಿ ಮತ್ತು ಧನಿಯಾ ಚೆನ್ನಾಗಿ ಒಣಗಲಿ ಅಕ್ಕಿ ಎಲ್ಲ ಒಣಗಿತ್ತು ಸೊ ತೊಗೊಂಡ್ಬಂದುಬಿಟ್ಟಿದ್ದೀನಿ ಅದನ್ನೇನು ಜಾಸ್ತಿ ಬಿಸಿಲಲ್ಲೇ ಹಾಕೋ ಅವಶ್ಯಕತೆ ಇಲ್ಲ ಆದರೂ ತೊಗೊಂಡ್ಬಂದುಬಿಡಿದ್ದೀನಿ ಹಾಕ್ಬಿಟ್ಟು ಓಕೆ ಗಾಯ್ಸ್ ಜಾಸ್ತಿ ಬೋರ್ ಮಾಡ್ಸಲ್ಲ ನೆಕ್ಸ್ಟ್ ವ್ಲಾಗ್ ಡೆಫಿನೆಟ್ ಆಗಿ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆನಾ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ಯಾವುದೇ ಕಮೆಂಟ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿಯಾಗಿರಿ ನಗನಾಯಿರಿ ಖುಷಿಯಾಗಿರಿ ಬ ಬಾಯ್